ರಾಮ ಮಂದಿರ ಸೋರ್ತಾ ಇದೆ, ಅದನ್ನ ಯಾರು ಕೂಡ ಹೋಗಿ ನಿಲ್ಲಿಸ್ತಾ ಇಲ್ಲ. ಯಾರಪ್ಪ ಹೋಗಿ ನಿಲ್ಲಿಸ್ಬೇಕೀಗ? ಸೋರುತ್ತಿರುವಂತಹ ರಾಮ ಮಂದಿರವನ್ನ ನಿಲ್ಲಿಸಬೇಕಾಗಿರೋದು ಯಾರು? NET ಪ್ರಶ್ನೆ ಪತ್ರಿಕೆಯಲ್ಲಿ ರಾಮ ಮಂದಿರ ಸೋರ್ತಾ ಇದೆ, ಇಲ್ಲಿ ಪ್ರಶ್ನೆ ಪತ್ರಿಕೆನೇ ಸೋರಿಕೆ ಆಗ್ತಾ ಇದೆ. ಯಾರು ಮಾತಾಡ್ಬೇಕಪ್ಪ ಇದ್ರ ಬಗ್ಗೆ? NET ಅದು ಆಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಅದು ಕೂಡ ದೊಡ್ಡ ಒಂದು ವಿಷಯ ಆಗಿದೆ. ಇಲ್ಲಿ ಹುಬ್ಬಳ್ಳಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡಿ ಪ್ರಶ್ನೆ ಕೇಳಿದ್ದಾರೆ, ಆಡಳಿತದಲ್ಲಿರುವ ಪಕ್ಷದ ಬಗ್ಗೆ ಮಾತನಾಡೋದೇ BJP ಕೆಲಸ. ಯಾವುದಾದ್ರೂ ಪಕ್ಷ ಆಡಳಿತದಲ್ಲಿದ್ದರೆ ಅವ್ರ ಬಗ್ಗೆ ಮಾತಾಡೋದೇ ಅವ್ರ ಕೆಲಸ ಆಗಿಬಿಟ್ಟಿದೆ. ಕಳೆದ ಒಂದು ವರ್ಷದಿಂದ ಇವರು ಆರೋಪ ಬಿಟ್ಟುಬಿಟ್ಟು ಇನ್ನೇನು ಮಾಡಿಲ್ಲ, ಇವ್ರ ಕಥೆಗಳನ್ನು ಮೊದಲು ಇವ್ರು ಹೇಳಲಿ ಅಂತ BJP ನಾಯಕರ ವಿರುದ್ಧವಾಗಿ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ಮಾಡಿದ್ದಾರೆ. BJP ಆರೋಪ ನೋಡ್ತಾನೆ ಇದ್ದೀರಲ್ರಿ, ಈಗ ರಾಮ ಮಂದಿರ ಸೋರ್ತಾ ಇದೆ, ಯಾರು ಹೋಗಿ ನಿಂದಿರಿಸ್ಬೇಕೀಗ? ರಾಮ ಮಂದಿರ ಸೋರ್ತಾ ಇದೆ ಅಲ್ಲ, ಈಗ ಹೋಗಿ ಯಾರು ನಿಂದಿರಿಸ್ಬೇಕು? NET ಪೇಪರ್ ಲೀಕ್ ಆಯ್ತಲ್ಲ, ಅದ್ರ ಬಗ್ಗೆ ಏನು ಮಾತನಾಡೋದು ಬೇಡ. ಈಗ ನೋಡಿ, BJP ಅವ್ರದ್ದು ಒಂದೇ ಒಂದು ಯಾವ್ದು ರೂಲಿಂಗ್ ಸರ್ಕಾರ ಇರುತ್ತೆ ಅದ್ರ ವಿರುದ್ಧ ಮಾತನಾಡ್ತಾ ಇರತಕ್ಕಂಥದ್ದು ಇವ್ರ ಕೆಲಸ. ಬಂದು ಒಂದು ವರ್ಷ ಆಗಿದೆ, ನಾವು Day 1 ಇವ್ರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗಿದೆ. ಕೇಂದ್ರ ಸರ್ಕಾರದ ಯಾವುದು 10 ವರ್ಷದಲ್ಲಿ ಯಾವುದು ಲೋಪದೋಷನೇ ಇಲ್ಲ ಅವ್ರ ಪ್ರಕಾರ. ಲಾಸ್ಟ್ 10 ಇಯರ್ಸ್ಲಿಂದ ಪ್ರೈಸ್ ಏಕ್ ಇರಲಿ, ಎಂಪ್ಲಾಯ್ಮೆಂಟ್ ಇರಲಿ, GDP ಇರಲಿ, ಇವು ಯಾವ ಅವ್ರಿಗೆ ಇಶ್ಯೂನೇ ಇರಲ್ಲ. ಯಾವುದೇ ಒಂದು ರಾಜ್ಯ ಸರ್ಕಾರ ಎಲ್ಲೇ BJP ಬಿಟ್ಟು ಮೈನಸ್ ಯಾವುದೇ ಪಾರ್ಟಿ ಇದ್ದರೆ ಅದ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಕಳೆದ 1 ವರ್ಷದಿಂದ ನಮ್ಮ ಮೇಲೆ ಆರೋಪ ಮಾಡಿದ್ಬಿಟ್ರೆ ಬೇರೆ ಏನು ಮಾಡಿದ್ದಾರೆ? ವಾಟ್ ಇಸ್ ದಟ್ ದೇ ಹವ್ ಡನ್? ವಾಟ್ ಇಸ್ ದಟ್ BJP ಹ್ಯಾಸ್ ಡನ್ ಟು ದಿ ಸ್ಟೇಟ್? ಏನಿಲ್ಲ ತಾನೇ. ಸೊ ಇದನ್ನೇನು ಹೊಸದಲ್ಲ, ಅದೇನು ಇದನ್ನು ಹೇಳಿ ನಮಗೂ ಸುಸ್ತಾಗಿದೆ, ಅವರು ಹೇಳಿ ಅವ್ರು ಸುಸ್ತಾಗ್ತಾ ಇಲ್ಲ ಅಷ್ಟೇ. BJP ಆರೋಪ ನೋಡ್ತಾನೆ ಇದ್ದೀರಲ್ರಿ, ಈಗ ರಾಮ ಮಂದಿರ ಸೋರ್ತಾ ಇದೆ.